ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹಾಯ್ ಎಲ್ರಿಗೂ, ಹ್ಯಾಪಿ ಯುಗಾದಿ. ಫಸ್ಟು ಹೇಗೆ ರೆಡಿ ಆಗ್ಬಿಟ್ಟಿದ್ದೀನಿ ಅಂತ ನೋಡ್ಕೊಳ್ಳೋಣ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನೈಸ್. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಸೌಮ್ಯ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಅಮೆರಿಕದಿಂದ ಕನ್ನಡ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು, ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಗೊತ್ತಿದೆ, ಯುಗಾದಿ ಹಬ್ಬ. ಯೂಶ್ವಲಿ ಇಂಡ್ಯಾದಲ್ಲೆಲ್ಲ ಯುಗಾದಿ ಹಬ್ಬ ಆಚರಣೆ ಮಾಡ್ತಾರೆ ತುಂಬ. ಅದು ನಮ್ಮ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಹಬ್ಬ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಮಗೆ ಮಾವಿನ ತೋರಣ ಆಗಲಿ, ಬಾಳೆ ಎಲೆ ಆಗಲಿ, ಬಟ್ ಏನೂ ಸಿಗೋದಿಲ್ಲ. ಸಿಕ್ಕಿದ್ರು ಡ್ಯಾಲಾಸ್ ಬೇರೆ ಸ್ಟೇಟಲ್ಲಿ ಸಿಗುತ್ತೆ. ಸೊ ನಮಗೆ ನಾನು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅದನ್ನ ನಾನು ನೋಡ್ಕೊಂಡು ಬರೋಣ, ಬನ್ನಿ. ನಾನು ಸಿಂಪಲಾಗಿ ಆಚರಣೆ ಮಾಡಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೇನೆ, ಬನ್ನಿ. ನಾವು ಮನೆ ಹಿಂದಗಡೆ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದೀವಿ. ಸ್ಪಿನಚ್ ಪ್ಲ್ಯಾಂಟ್ಸು ಮತ್ತು ಲ್ಯಾಟಿವ್ಸ್ ಪ್ಲ್ಯಾಂಟ್ಸು, ಕೊತ್ತಂಬರಿ ಸೊಪ್ಪು, ಚೆಂಡು ಗಿಡ, ಎಲ್ಲ ಥರ ಪ್ಲ್ಯಾಂಟ್ಸ್ ಹಾಕಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ಇಂದ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ, ಗ್ರೀನರಿ ಬೆಳೆದಿದೆಯೋ ಇಲ್ವೋ ಅಂತ. ಎಷ್ಟು ಚೆನ್ನಾಗಿ ಬೆಳೀತಿದೆ ನೋಡಿ. ನಾವು ಹಬ್ಬದ ಹಿಂದಿನ ದಿನ ಮಾರ್ಕೆಟ್ಗೆ ಹೋಗಿದ್ದೀವಿ. ಇದು ಸ್ಪ್ರೌಟ್ಸ್ ಮಾರ್ಕೆಟ್ ಅಂತ, ನ್ಯಾಚುರಲ್, ಪ್ಯೂರ್ ನ್ಯಾಚುರಲ್ ಆರ್ಗ್ಯಾನಿಕ್ ಮಾರ್ಕೆಟು. ಯೂಶ್ವಲಿ ನಾವು ಈ ಥರ ಮಾರ್ಕೆಟ್ಗೆ ಹೋಗ್ತೀವಿ. ಸೊ ಸಮ್ ಮಾರ್ಕೆಟಲ್ಲಿ ಚೀಪಾಗಿ ಸಿಗುತ್ತೆ, ಅಂದ್ಬಿಟ್ಟು ಅಲ್ಲೆಲ್ಲ ಪ್ರಾಡಕ್ಟ್ನ ನಾವು ತೊಗೊಂಬಾರ್ದು. ಯೂಶ್ವಲಿ ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ, ಹಾಗಾಗಿ ನಾವು ಒಂದು ನ್ಯಾಚುರಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ನ ತಿಂದರೆ ಎಷ್ಟು ಹೆಲ್ದಿ ಆಗಿರ್ತೀವಲ್ವಾ. ಹಾಗಾಗಿ ನಾವು ಯೂಶ್ವಲಿ ಇದೇ ಥರ ಈ ಮಾರ್ಕೆಟ್ ಬರ್ತೀವಿ, ಸ್ಪ್ರೌಟ್ಸ್ ಮಾರ್ಕೆಟ್ ಅಂತ. ಇಲ್ಲಿ ತುಂಬಾ ಕಾಸ್ಟ್ಲಿ, 1-2 ಇರುತ್ತೆ. ಆದರೂ ಪರವಾಗಿಲ್ಲ, ಹೆಲ್ದಿ ಆಗಿರಬೇಕು ಅಂತಂದರೆ ಒಂದು ಹೆಲ್ದಿ ಫುಡ್ನ ತಿನ್ನಬೇಕಲ್ವಾ. ಹಾಗಾಗಿ ನಾವು ಈ ಮಾರ್ಕೆಟ್ಗೆ ಬರ್ತೀವಿ ಯೂಶ್ವಲಿ. ಇಲ್ಲೆಲ್ಲ ಇಲ್ಲಿ ಫ್ಲವರ್ಸ್ ಇದೆ ನೋಡಿ, ಫ್ಲವರ್ಸು ಅಂದರೆ ಬೊಫೆ ಟೈಪ್ ಸಿಗುತ್ತೆ. ಇದ್ರು ನಾರ್ಮಲ್ ಲೂಸ್ ಟೈಪು ಸಿಗೋಲ್ಲ, ನಮ್ಮ ಕಡೆ ಸಿಗುತ್ತಲ್ಲ ಫ್ಲವರ್ ಆ ಥರ ಸಿಗೋಲ್ಲ. ಇದಕ್ಕೇ $14 ಇದೆ, $15. ಇದನ್ನು ಬೇಕಾದರೆ ತೊಗೊಬೋದು. ಒಂದು ಚಿಕ್ಕ ತಗೊಳ್ಳೋಣ $6 ಅಂತ ಹುಡುಕ್ತಾ ಇದ್ದೀನಿ, ಬಟ್ ಅದು ಸಿಗ್ತಿಲ್ಲ. ಒಂದು ಯಾವುದೋ ಒಂದು ಸಾವಂತಿಗೆ ಥರ ಇತ್ತು, ಅದನ್ನ ತಗೊಂಡೆ. ಮತ್ತು ಇಲ್ಲಿ ಫ್ರೂಟ್ಸ್ ನೋಡಿ, ಎಲ್ಲ ಥರ ಚೆನ್ನಾಗಿದೆ, ಎಲ್ಲ ಥರ ಫ್ರೂಟ್ಸ್ ಇದೆ. ಮತ್ತು ತುಂಬಾ ಕಾಸ್ಟ್ಲಿ ಇದೆ, ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನೇ ತಿಂತೀವಿ. ಒಂದಕ್ಕೆ ಡ್ರ್ಯಾಗನ್ ಫ್ರೂಟ್ಸ್ 1-4 ಡ್ರ್ಯಾಗನ್ ಫ್ರೂಟ್ಸ್ 1-4 $4 ಪ್ಯಾಷನ್ ಫ್ರೂಟ್ ಅಂತ ನೋಡು, ಆಪಲ್ ಆಪಲ್ ನೋಡಿ, ಪರವಾಗಿಲ್ಲ ಹೊರ್ತಿದೆ, 1.98 cents. ನೈಸ್, ತುಂಬ ಹೊರ್ತಿದೆ ಇಲ್ಲಿ ಕಂಪೇರ್ ಟು ಬೇರೆ ಅಲ್ಲಿ ನೋಡಿದ್ರೆ. ಬೇಬಿ ಇದು ಏನು ಚಕ್ಕೋತ ಚೆಕ್ಕೋತನ ಇದು? ಐ ವಾಂಟ್ ಒನ್ ಚೆಕ್ಕೋತ. ಆ್ಯಪಲಲ್ಲಿ ನಾವು ಯಾವ್ದು ತೊಗೋಬೇಕು ಗೊತ್ತಾ? ಅಲ್ಲಿ ಸ್ಟ್ಯಾಂಪ್ ಹಾಕಿರ್ತಾರೆ, ಒಂದು 4-digit ನಂಬರ್ ಹಾಕಿರ್ತಾರೆ. ಫಸ್ಟ್ ಡಿಜಿಟ್ 9 ಇರಬೇಕು. ಸೊ 9 ನಂಬರ್ ಇದ್ದರೆ ಅದನ್ನು ತೊಗೊಂಡ್ರೆ ತುಂಬಾ ಆರ್ಗ್ಯಾನಿಕ್ ಅದು ಅಂತಲೇ ಹೇಳ್ಬೋದು. ಸೊ ಅದನ್ನು ನಾನು ಸರ್ಚ್ ಮಾಡ್ತಾ ಇದ್ದೀನಿ ಎಲ್ಲಿದೆ ಅಂತ. ಸೊ ಫೈನಲಿ ನನಗೆ ಸಿಕ್ತು, ತೊಗೊತಾ ಇದ್ದೀನಿ. ಇಲ್ಲಿ ನೋಡಿ ಬಜ್ಜಿ ಮೆಣಸಿನ್ಕಾಯಿ ಎಷ್ಟು ದಪ್ಪ ಇದೆ. ಇದಕ್ಕೆ $3 ಅನಿಸುತ್ತೆ, ಇಷ್ಟು KG ಪರ್ LB ಅಂತ ಇರುತ್ತೆ, ಅಷ್ಟು ತೊಗೊಬೋದು. ಅವಕಾಡ ಇದೆ ಮತ್ತು ಎಲ್ಲ ಥರ ಫ್ರೂಟ್ಸ್ ಇಟ್ಟಿದ್ದಾರೆ ಇಲ್ಲಿ, ತುಂಬಾ ಚೆನ್ನಾಗಿದೆ. ಇವೆಲ್ಲ ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು, ನಾವು ಯಾವ್ದು ಬೇಕಾದ್ರೂ ತೊಗೊಬೋದು. ಆದರೆ ನಾರ್ಮಲ್ ಮಾರ್ಕೆಟ್ಗಿಂತ ಇದಕ್ಕೆ ಇಲ್ಲಿ ಜಾಸ್ತಿ ಇರುತ್ತೆ, ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇಲ್ಲಿ ನೋಡಿ ಬಾಕ್ಸಲ್ಲಿ ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಸ್ನ್ಯಾಕ್ಸು ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ. ಇಷ್ಟು ಪರ್ LB ಅಂತ ಇರುತ್ತೆ, ಇಷ್ಟು $1 ಅಂತ. ಒಂದಕ್ಕೆ $5 ಆಗಿರ್ಬೋದು, $9 ಆಗಿರ್ಬೋದು, $10 ಅಂತ. ಸೊ ಪೀನಟ್ಸ್ ಇಟ್ಟಿದ್ದಾರೆ ಅಲ್ಲಿ, ಒಂದು ಮಿಕ್ಸ್ಚರ್ ಟೈಪ್ ಪೀನಟ್ಸ್ ಇಟ್ಟಿದ್ದಾರೆ. ನಾವು ಅಲ್ಲಿ ಎತ್ಕೊಂಡು ಬೇಕಾದರೆ ತಿನ್ಕೊಬೋದು. ಸೊ ನಾನು ಅಲ್ಲಿ ತುಂಬಾ ತಿಂತಿದ್ದೆ ಜಾಸ್ತಿ ಎತ್ಕೊಂಡು ಎತ್ಕೊಂಡು. ಇವಾಗ ಶಾಪಿಂಗ್ ಎಲ್ಲ ಆಯಿತು, ಬಿಲ್ ಮಾಡ್ತಾ ಇದ್ದೀವಿ. ಸೊ ಕವರ್ಗೂ ಅದಕ್ಕೆ ಪೇ ಮಾಡಬೇಕಿತ್ತು. ಇಲ್ಲಿ ಕವರು ಒಂದೊಂದು ಕಡೆ ಫ್ರೀಯಾಗಿ ಕೊಡ್ತಾರೆ, ಒಂದೊಂದು ಮಾರ್ಕೆಟಲ್ಲಿ ಫ್ರೀಯಾಗಿ ಕೊಡೋಲ್ಲ. ಸೊ ಕವರ್ಗೂ ಪೇ ಮಾಡಬೇಕಿತ್ತು, ಇಷ್ಟು $1 ಅಂತ ಪೇ ಮಾಡಿದ್ವಿ. ಸೊ ಹಬ್ಬಕ್ಕೆ ಫುಲ್ ಶಾಪಿಂಗ್ ಆಯಿತು ಇವಾಗ.
ಈವ್ನಿಂಗ್ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಟೈಮು 6:30 ಆಗಿತ್ತು. ಶಾಪಿಂಗ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಕಾಸ್ಟ್ಕೊ ಅಂತ ಒಂದು ಮಾರ್ಕೆಟ್ ಇದೆ, ಅಲ್ಲಿ ಸ್ವಲ್ಪ ಆರ್ಡ್ರ್ ಮಾಡಿದ್ವಿ. ವಾಟರ್ ಬಾಟಲ್ ಮಾಡಿದ್ವಿ, ಮತ್ತು ಕೊಕೊನೆಟ್ ವಾಟರು, ಸ್ವಲ್ಪ ಸಾಯಿಲ್ ಮಾಡಿದ್ವಿ. ನಾನು ಯೂಶ್ವಲಿ ವಾಟರ್ ಪ್ಯೂರಿಫೈನ ಕುಡಿಯೋದು, ಸೊ ಹಾಗಾಗಿ ಮಾಡಿದ್ವಿ. ಆರ್ಗ್ಯಾನಿಕ್ ಸ್ಟ್ರಾಬೆರಿನ ಕೂಡ ಆರ್ಡ್ರ್ ಮಾಡಿದ್ವಿ, ಅಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಚೆನ್ನಾಗಿ. ಸೊ ನೋಡಿ ಎಷ್ಟು ಫ್ರೆಶ್ ಇದೆ, ತುಂಬ ಚೆನ್ನಾಗಿದೆ. ನೀವು ಆರ್ಗ್ಯಾನಿಕ್ ಪ್ರಾಡಕ್ಟ್ನ ತಿಂದು ಹೆಲ್ದಿಯಾಗಿರಿ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಯುಗಾದಿ ಹಬ್ಬ ಅಂದ್ರೆ ಎಷ್ಟು ಸಂಭ್ರಮ ಅಲ್ವಾ, ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ಆಚರಣೆ ಮಾಡೋದಕ್ಕೆ ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದು ಕೈ ಎಣ್ಣೆ ಸ್ನಾನ ಮಾಡಿ ಬಾಗ್ಲಿಗೆಲ್ಲ ತೋರಣ ಹಾಕಿ ಎಷ್ಟು ಚಂದ ಇರುತ್ತೆ ಹಬ್ಬ ಅಂದ್ರೆ. ನಮ್ಮ ಕಡೆ ತುಂಬಾ ಫೇಮಸ್ ಹಬ್ಬ ಅಲ್ವಾ ಇದು ಯುಗಾದಿ ಹಬ್ಬ ಅಂದ್ರೆ. ಆದರೆ ಅಮೇರಿಕಾದಲ್ಲಿ ನನಗೆ ಮಾವಿನ ಸೊಪ್ಪಾಗಲಿ ಬೇವಿನ ಸೊಪ್ಪಾಗಲಿ ಏನೂ ಸಿಗಲಿಲ್ಲ. ಎಷ್ಟಡೆ ಹೋಗಿದ್ದೆ ಇಂಡಿಯನ್ ಸ್ಟೋರ್ಗೆ, ಬಟ್ ಅಲ್ಲಿ ಏನೂ ಸಿಗಲಿಲ್ಲ. ಹುಡುಕ್ದೆ, ಮಾವಿನಕಾಯಿ ಇತ್ತು ಮತ್ತು ಬೆಲ್ಲ ಇತ್ತು, ಅದನ್ನ ತಗೊಂಡು ಬಂದು ಇವಾಗ ಪಾನಕ ಮಾಡ್ಕೊಡ್ತಾ ಇದ್ದೀನಿ. ಇವಾಗೆಲ್ಲ ಪೂಜೆಗೆ ರೆಡಿ ಮಾಡಿ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಪೂಜೆ ಮಾಡಿ ಇವಾಗ ಮಾರ್ನಿಂಗ್ ಟೈಮ್ ಎಷ್ಟು ಗೊತ್ತಾ, 8:30 ಆಗಿದೆ. ಇವಾಗ ವೀಕ್ ಡೇಸ್ ಆಗಿರೋದ್ರಿಂದ ರಜಾ ಏನೂ ಇಲ್ಲ. ಸಟರ್ಡೇ ಸಂಡೇ ಆಗಿಬಿಟ್ಟಿದ್ರೆ ಚೆನ್ನಾಗಿರೋದು, ಎಲ್ಲ ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡಿ ಎಲ್ಲ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಬಟ್ ವೀಕ್ ಡೇಸ್ ಆಗಿರೋದ್ರಿಂದ ಏನು ಮಾಡೋದಕ್ಕಾಗಲ್ಲ, ನಾವೇ ಮಾಡ್ಕೊಬೇಕು. ಸೊ ಆ ಥರ ಇವಾಗ ಪೂಜೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೋಡೋಣ. ಪುಳಿಯೋಗರೆ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ. ಎಷ್ಟೊಡೆ ಗೊಜ್ಜು ಮಾಡ್ಕೊಂಡಿದ್ದೆ ಪುಳಿಯೋಗರೆ ಗೊಜ್ಜು, ಘಮ ಘಮ ಅಂತಿದೆ ಫುಲ್ಲು. ಏನು ಈ ಸಮಥಿಂಗ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿದ್ದೆ ಡಿಫ್ರೆಂಟ್ ಆಗಿ, ಅದು ಚೆನ್ನಾಗಿದೆ. ನೈಸ್ ಸ್ಮೆಲ್ ಇದ್ರೆ ಹಾ, ಎಷ್ಟು ಘಮ ಘಮ, ತಿನ್ಬೇಕು ತಿನ್ಬೇಕು ಅನ್ಸುತ್ತಲ್ವಾ ಸ್ಮೆಲ್ ಇದ್ರೆ ಊಟದಲ್ಲಿ. ಕೋಸಂಬರಿ ರೆಡಿ ಮಾಡ್ಕೊಂಡಿದ್ದೀನಿ. ಹೆಸರು ಕಾಳು ಮತ್ತು ಸೌತೆಕಾಯಿ, ಕ್ಯಾರೆಟ್ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕೊತೀನಿ. ಇದು ನೈವೇದ್ಯಕ್ಕೆ ಮಾತ್ರ. ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿದ್ರು ಚೆನ್ನಾಗಿರುತ್ತೆ. ಮಸ್ಟರ್ಡ್ ಹಾಕಿ, ಮೆಣಸಿನ್ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ. ನೈವೇದ್ಯಕ್ಕೆ ಕೋಸಂಬರಿ ಮತ್ತು ಪುಳಿಯೋಗರೆ, ಸ್ವಲ್ಪ ಮಾವಿನಕಾಯಿ ಕಟ್ ಮಾಡಿದ್ದೀನಿ, ಅದಕ್ಕೆ ಬೆಲ್ಲ ಹಾಕಬೇಕು. ಸರ್ವ ಮಂಗಳ ಮಾಂಗಲ್ಯ ಶ್ರೀ ಸರ್ವಾಷ್ಟ ಸಾಧಿಕಿ ಚರಣಿ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಸರ್ವಸಿದ್ಧಿ ನಮಸ್ತುಭ್ಯಂ ನಮಸ್ತುಭ್ಯಂ ಸಹನಾಭವತು ಸಹರೀರ್ಯಂ ಕರವಾವವೈ ತೇಜಸ್ವಿನಾಮ ದೀತಮಸ್ತು. ಓಂ ಶಾಂತಿ. ಸಾಯಿ ರಾಮ್ ಸಾಯಿ ಶ್ಯಾಮ್ ಸಾಯಿ ಭಗವಾನ್ ಶಿರಡಿ ಗಿದಾತ ಸಬ್ಸೆ ಮಹಾನ್. ಹಬ್ಬಕ್ಕೆ ಏನೇನು ಮಾಡಿದೆ ಅಂತ ನೋಡೋಣ ಬನ್ನಿ. ಇವಾಗ ಹೊಡೆ ಕಾಳನ್ನ ಹಾಡಿಸ್ಕೊತಾ ಇದ್ದೀನಿ. ಸೊ ಇಬ್ಬರಿಗೆ ಅಲ್ವಾ, ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಮಾಡ್ತಾ ಇದ್ದೀನಿ. ಒಬ್ಬಿಟ್ಟು ಮಾಡಿದ್ದೆ, ಸೊ ಹಾಗಾಗಿ ಸ್ವಲ್ಪ ಹೊಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೊಡೆ ಮಾಡ್ಕೊತಾ ಇದ್ದೀನಿ. ಇಂಡಿಯನ್ ಸ್ಟೋರಲ್ಲಿ ಸೊಪ್ಸಿಗೆ ಸೊಪ್ಸಿಕ್ಕಿತ್ತು, ಅದನ್ನು ತೊಗೊಂಡು ಬಂದೆ, ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತಲ್ವ, ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ. ಒಡೆಗೆ ತುಂಬಾ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ $3 ಇತ್ತು, ಒಂದು ಕಟ್ಗೆ $3 ಇತ್ತು. ಪರವಾಗಿಲ್ಲ ಅಂದರೆ ಜಾಸ್ತಿ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ತಂದು ವಡೆ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಮಾತ್ರ ಕ್ರಿಸ್ಪಿ ಆಗಿತ್ತು, ಎಲ್ಲ ತುಂಬ ಚೆನ್ನಾಗಿತ್ತು. ಹಾಂ ಹಾಂ, ಬಿಸಿ ಬಿಸಿ ಹೊಡೆ ರೆಡಿ, ತಿಂತಾರದೆ, ಒನ್ ಮೋರ್ ಅಂತಾರದೆ. ಇವಾಗ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಪ್ಪರದವರೆಕಾಯಿ
ತಂದಿದ್ದೆ, ಅದರಿಂದ ಪಲ್ಯ ಮಾಡ್ತಾಯಿದ್ದೀನಿ. ಸೊ ನೋಡಿ, ಕರ್ಬೇವಿನ ಸೊಪ್ಪಿಗೆ 1.29 cents ಇದೆ, ತುಂಬಾ ಕಾಸ್ಟ್ಲಿ ಕರ್ಬೇವಿನ ಸೊಪ್ಪು. ನಮ್ಮ ಕಡೆ ಊರಲ್ಲಾದರೆ ಒಂದು ಮರ ಗಿಡ ಎಲ್ಲ ಇದ್ದರೆ ಅದರೊಳಗೆ ಕಿತ್ಕೊಂಡು ಬಂದು ಹಾಕ್ಬಿಡ್ತೀವಿ. ಅಲ್ಲೂ 5 rupees, ಅಲ್ಲೂ 10 rupees ಇರ್ಬೋದು ಮೇ ಬಿ ಅಲ್ವಾ. ಇಲ್ಲೂ ಅಷ್ಟೇ ಕಾಸ್ಟ್ಲಿ, ತುಂಬಾ ಕಾಸ್ಟ್ಲಿ. ಒಂದು ಕಡೆ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ, ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಚಿತ್ರಾನ್ನಕ್ಕೆ. ಒಂದು ಕಡೆ ಸಾಂಬಾರು ಇಟ್ಟಿದ್ದೀನಿ, ರೈಸ್ ಇಟ್ಟಿದ್ದೀನಿ, ಮತ್ತು ಎಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಊಟ ಎಲ್ಲ, ಅಡುಗೆ ಎಲ್ಲ. ಮತ್ತು ಕೋಸಂಬರಿನೂ ಮಾಡಿದ್ದೀನಿ. ಹಬ್ಬ ಎಲ್ಲ ಮುಗಿಸಿ ಹಬ್ಬದ ಊಟ ಎಲ್ಲ ತಿಂದು ಸಂಜೆ ಟೆಂಪಲ್ ಹೋಗ್ತಾ ಇದ್ದೀವಿ. ಹಿಂದೂ ಟೆಂಪಲ್ ಅಂತ ನಿಯರ್ ಬೈ ದೇ ಓ ಕೆ ಸಿ ಹತ್ರ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಏನೋ ಸಮಥಿಂಗ್ ವಿಶೇಷ ಪೂಜೆ ಅನಿಸುತ್ತೆ. ಸೊ ಸತ್ಯನಾರಾಯಣ ಪೂಜೆ ಥರ ಮಾಡ್ತಿದ್ದಾರೆ, ಪ್ರಸಾದ ಕೂಡ ಅಲ್ಲೇ ಇರುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಟೆಂಪಲ್ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಗ್ರೀನರಿ ಮಧ್ಯದಲ್ಲಿ ಮಾಡಿದ್ದಾರೆ. ಓಕೆಸಲಿ ಇದು ತುಂಬ ದೊಡ್ಡದು ಟೆಂಪಲ್ ಅಂತಲೇ ಹೇಳ್ಬೋದು. ಒಂದು ಇಂಡಿಯನ್ ಟೆಂಪಲ್ ಇದು, ತುಂಬಾ ಚೆನ್ನಾಗಿದೆ. ನೋಡಿದ್ರಿ ಅಲ್ವಾ ನಾನು ಯಾವ ರೀತಿ ಯುಗಾದಿ ಹಬ್ಬನ ಆಚರಣೆ ಮಾಡಿದೆ ಅಂತ. ಈ ವಿಡಿಯೋದಲ್ಲಿ ನೀವು ಟೆಂಪಲ್ ನೋಡಿದ್ರಿ, ಹಿಂದೂ ಟೆಂಪಲ್ ನೋಡಿದ್ರಿ, ಮತ್ತು ಮಾರ್ಕೆಟ್ ನೋಡಿದ್ದೀರಾ. ಸೊ ನಾನು ಯಾವ ರೀತಿ ಹಬ್ಬದ ಅಡುಗೆ ಮಾಡಿದ್ದೆ ಅದನ್ನು ನೋಡಿದ್ದೀರಾ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನಾ ಬೇರೆ ಬೇರೆ ವಿಡಿಯೋದಲ್ಲಿ ಬೇರೆ ಥರ ಪ್ಲೇಸ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.